ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಕಾಂಗ್ರೆಸ್ ಲೆಕ್ಕಾಚಾರ ಎರಡ್ ಸಾವಿರದ ಹದಿಮೂರರ ಫಲಿತಾಂಶಕ್ಕೆ ಪ್ರಯತ್ನಿಸುತ್ತಾ ಕಾಂಗ್ರೆಸ್ ಯಾವ ಯಾವ ಕ್ಷೇತ್ರದಲ್ಲಿ ಆಗಲಿದೆ ಪ್ಲಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಒಂದರಲ್ಲಿ ಮಾತ್ರ ಬಿಜೆಪಿ ಗೆದ್ದಿತ್ತು ಅದು ಸುಳ್ಳ್ಯದಲ್ಲಿ ಆ ದಕ್ಷಿಣ ಕನ್ನಡದಲ್ಲಿ ಎಸ್ ಆದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಮಾತ್ರ ಯು ಟಿ ಖಾತರ ಕಾಂಗ್ರೆಸ್ಸನ್ನು ಗೆಲ್ತಾರೆ ಉಳಿದ ಎಲ್ಲ ಏಳು ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳೆದುಕೊಳ್ಳುತ್ತೆ ಆದರೆ ಕಳೆದ ಐದು ವರ್ಷಗಳಲ್ಲಿ ಬಿ ಜೆ ಪಿ ಭದ್ರವಾಗಿ ಬೇರೂರಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದುತ್ವ ಜೋರಾಗಿ ಕೆಲಸ ಮಾಡ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಆದರೆ ಕಾಂಗ್ರೆಸ್ನವರು ಈ ಬಾರಿ ಒಂದಷ್ಟು ವರ್ಕೌಟನ್ನು ಮಾಡಿದ್ದೀವಿ ನಮಗೆ ಗೆಲುವು ಸಿಗಬಹುದು ಮೂರಂತೂ ಫಿಕ್ಸು ಐದನ್ನು ನಾವು ಸ್ಕೆಚ್ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ಹೆಸು ವೀಕ್ಷಕರೇ ಒಂದು ಕಡೆ ಮಂಗಳೂರಲ್ಲಿ ಯುಟಿ ಖಾದರ್ ವರ್ಸಸ್ ಸತೀಶ್ ಕಂಪಲ ಪಿಯಿಂದ ಇದು ಅವರಿಗೆ ಖಚಿತ ರಿಸಲ್ಟ್ ಯು ಟಿ ಖಾದರ್ ಯಾಕೆಂದ್ರೆ ಯು ಟಿ ಖಾದರ್ ಆ ರೀತಿಯ ನಾಯಕತ್ವದ ಗುಣ ಇರುವಂಥ ವ್ಯಕ್ತಿ ಧರ್ಮದ ಹೊರತಾಗಿ ಎಲ್ಲರ ಜೊತೆ ಬೆರೆಯುವ ವ್ಯಕ್ತಿ ಹೀಗಾಗಿ ಯು ಟಿ ಖಾದರ್ ರಿಸಲ್ಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಏನೋ ಬಂಟ್ವಾಳದಲ್ಲಿ ರಾಜೇಶ್ ನಾಯಕ್ ವರ್ಸಸ್ ರಮಾನಾಥ ರೈ ರಮಾನಾಥ ರೈ ಈ ಸಲ ಅಂದುಕೊಂಡಂತೆ ಈ ಹಿಂದಿನ ರಮಾನಾಥ ರೈ ಆಗಿ ಉಳಿದಿಲ್ಲ ಸಾಕಷ್ಟು ಬದಲಾಗಿದ್ದಾರೆ ಕೊನೆ ಚುನಾವಣೆ ಕಾರ್ಡನ್ನು ಅನ್ನ ಪ್ಲೇ ಮಾಡಿದ್ದಾರೆ ರಮಾನಾಥ ರೈ ರಿಸಲ್ಟ್ ಮಾಡ್ತೇ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ಗೆ ಇರೋ ವಿಶ್ವಾಸ ಇದು ಜನರು ಹೇಳಿದಲ್ಲ ನಾನು ಹೇಳ್ತಿರೋದಲ್ಲ ಮಂಗ್ಳೂರಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಏನು ಪುತ್ತೂರು ಅರುಣ್ ಕುಮಾರ್ ಪುತ್ತಿಲ್ಲ ಸಿಡಿದೆದ್ದಿರೋದ್ರಿಂದ ಬಿಜೆಪಿಗೆ ವ್ಯತ್ಯಾಸ ಆಗ್ಬೋದು ಆಶಾತಿಮಗೆ ವ್ಯತ್ಯಾಸ ಆಗ್ಬೋದು ಹೀಗಾಗಿ ಅಲ್ಲಿ ಅಶೋಕ್ ರೈ ಗೆಲುವನ್ನು ದಾಖಲಿಸ್ತಾರೆ ಇದು ಮೂರು ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ಗೆ ವಿಶ್ವಾಸ ಗೆದ್ದೇ ಗೆಲ್ಲುತ್ತೇವೆ ಅಂತ ವಿಶ್ವಾಸ ಇರುವಂಥ ಕ್ಷೇತ್ರಗಳು ಅಲ್ಲಿಗೆ ಕಳೆದ ಬಾರಿ ಇದ್ದಂಥ ಒಂದು ಮೂರಾಗುತ್ತೆ ಹಾಗನ್ಬಿಟ್ಟು ಮತ್ತೊಂದು ಕಡೆ ಮಂಗಳೂರು ಸೌತ್ ಅಲ್ಲಿ ವೇದವ್ಯಾಸ ಕಾಮತ್ ವಿರುದ್ಧ ಲೋಬೋ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ವಿರುದ್ಧ ರಕ್ಷಿತ್ ಶಿವರಾಮ್ ಇವರು ಕೂಡ ಟಫ್ ಫೈಟ್ ಕೊಡ್ತಾರೆ ಆ ಕ್ಷೇತ್ರಗಳ ಮೇಲೆ ಕೂಡ ಕಣ್ಣಿಟ್ಟಿದ್ವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅದೇ ಐದಕ್ಕೆ ಸ್ಕೆಚ್ಚು ಮೂರು ಫಿಕ್ಸ್ ಅನ್ನೋ ಲೆಕ್ಕಾಚಾರದಲ್ಲಿದೆ ಮಂಗಳೂರಲ್ಲಿ ಈ ಬಾರಿ ವೀಕ್ಷಕರೇ ನೀವು ಮಂಗಳೂರು ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ಷೇತ್ರದ ಯಾವ್ಯಾವ ಕ್ಷೇತ್ರ ಬರ್ತಾ ಎಲ್ಲ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ನಿಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಮತ ದಾನ ಮಾಡುವಂಥ ಸಮಯ ಮತವನ್ನು ದಾನ ಮಾಡಿ ಮತವನ್ನು ಮಾರಾಟ ಮಾಡಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ